ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಪಿಯುಸಿ ಪರೀಕ್ಷೆಯನ್ನ ನಡೆಸಬೇಕು. ಶಿಕ್ಷಣ ಇಲಾಖೆ ಆಯೋಜಿಸಿದಂತ ಸಭೆಯಲ್ಲಿ ಪರೀಕ್ಷೆ ಕುರಿತು ಅಭಿಪ್ರಾಯ ವ್ಯಕ್ತ ಆಗಿದನು ಅಂತ ಮಾಹಿತಿ ಸಿಗ್ತಾ ಇದೆ. ಅಭಿಪ್ರಾಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಈ ಪರೀಕ್ಷೆಯನ್ನ ನಡೆಸಬೇಕಾಗಿದೆ. ಶಿಕ್ಷಣ ಇಲಾಖೆ ಆಯೋಜಿಸಿದಂತ ಸಭೆಯಲ್ಲಿ ಪರೀಕ್ಷೆ ಕುರಿತು ಅಭಿಪ್ರಾಯ ಕೇಳಿಬಂತ. ವೃತ್ತಿಪರ ಕೋರ್ಸ್ಗಳಿಗೆ ರೆಡಿ ಆಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅನಿವಾರ್ಯ ಆಗಿದೆ. ಯಾವುದಾದರೂ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸಲೇಬೇಕಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಬಂದ ಬಳಿಕ ಪರೀಕ್ಷೆಯನ್ನ ನಡೆಸಬೇಕು. ಪರೀಕ್ಷಾ ಪ್ರಕ್ರಿಯೆ ಸರಳೀಕರಣಗೊಳಿಸಿ ಎಕ್ಸಾಮ್ ಅನ್ನ ಮಾಡಿ ಅನ್ನುವಂತ ಅಭಿಪ್ರಾಯ ಕೇಳಿಬಂದಿದೆ. ಪರೀಕ್ಷೆಗೆ 15 ರಿಂದ 20 ದಿನ ವಿದ್ಯಾರ್ಥಿಗಳಿಗೆ ಕಾಲಾವಕಾಶವನ್ನ ನೀಡ್ತೇವೆ ಅನ್ನುವಂತ ಅಭಿಪ್ರಾಯವು ಇಲ್ಲಿ ವ್ಯಕ್ತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರವು ಈ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಸಭೆ ಕೂಡ ಏರ್ಪಾಡು ಮಾಡಲಾಗಿತ್ತು. ಈ ಸಭೆಯಲ್ಲಿ ಈ ರೀತಿಯ ಅಭಿಪ್ರಾಯ ಈಗ ಕೇಳಿ ಬಂದಿದೆ. ಎಕ್ಸಾಮ್ ನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಬರೆಯೋಕೆ ಅವಕಾಶವನ್ನ ಕಲ್ಪಿಸಬೇಕು. ಪರೀಕ್ಷಾ ಪ್ರಕ್ರಿಯೆ 45 ದಿನದ ಒಳಗೆ ಪೂರ್ಣಗೊಳಿಸುವುದಕ್ಕೆ ಸಮಯ ಬೇಕು. ಕೋವಿಡ್ ನಡುವೆ SSLC ಪರೀಕ್ಷೆಯನ್ನ ನಡೆಸಿದಂತ ಅನುಭವ ನಮಗೆ ಇದೆ. ವಿದ್ಯಾರ್ಥಿಗಳ ಕಲಿಕೆ, ಪೋಷಕರ ಮನಸ್ಥಿತಿ, ಕೇಂದ್ರದ ಸಲಹೆಯನ್ನ ಪಡೆಯುತ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಕುರಿತು ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಸುರಕ್ಷಿತವಾಗಿ ಪರೀಕ್ಷೆಯನ್ನು ನಡೆಸುವುದಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪರೀಕ್ಷೆಯ ರದ್ದಾಗುತ್ತಾ ಅಥವಾ ಏನಾಗುತ್ತೆ, ಯಾವಾಗ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳಿಗೆ ಈಗ ಉತ್ತರ ಸಿಕ್ಕಿದೆ. ಏನು ಅಂತ ಹೇಳಿದರೆ ಪರೀಕ್ಷೆಯನ್ನ ನಡೆಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಅಭಿಪ್ರಾಯಗಳು ಕೂಡ ಈಗ ವ್ಯಕ್ತ ಆಗಿರುವಂಥದ್ದು. ಕೋವಿಡ್ ನಿಯಂತ್ರಣಕ್ಕೆ ಬಂದ ಬಳಿಕ ಪಿಯು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಈ ಪರೀಕ್ಷೆಯನ್ನ ನಡೆಸಲೇಬೇಕು. ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ರೆಡಿ ಆಗ್ತಾ ಇರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ PUC ಎಕ್ಸಾಮ್ ಅನ್ನ ಪಾಸ್ ಮಾಡಲೇಬೇಕಾಗಿದೆ. ಹಾಗಾಗಿ ಈ ಪರೀಕ್ಷೆಯನ್ನ ನಡೆಸುವಂತಹ ಒಂದು ಅಭಿಪ್ರಾಯ ಕೇಳಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ. ಪೂರ್ಣಿಮಾ, ಈಗ PU ಪರೀಕ್ಷೆಯನ್ನ ನಡೆಸಬೇಕಾ, ಏನ್ ಮಾಡಬೇಕು ಅನ್ನೋಂತ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಮುಂದೂಡಿಕೆ ಆಗುತ್ತಾ, ರದ್ದಾಗುತ್ತಾ ಅಂತ ಪೋಷಕರಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು. ಈಗ ಪರೀಕ್ಷೆಯನ್ನ ನಡೆಸಬೇಕು ಅನ್ನುವಂತ ಅಭಿಪ್ರಾಯವನ್ನ ಸ್ವತಃ ಸಚಿವರೇ ಈಗ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾವ ರೀತಿಯ ಸಿದ್ಧತೆಗಳಿಗೆ ಈಗ ಕಾರಣ ಆಗುತ್ತೆ, ಶಿಕ್ಷಣ ಇಲಾಖೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ ಅಂತ. ಹೌದು ಲೀಲಾಶ್ರೀ, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಒಂದು ಕೇಂದ್ರ ಶಿಕ್ಷಣ ಸಚಿವರ ಜೊತೆಗೆ ರಾಜ್ಯಗಳ ಎಲ್ಲಾ ಶಿಕ್ಷಣ ಸಚಿವರು ಕೂಡ ಇವತ್ತು ಪ್ರಮುಖವಾದಂತಹ ಮೀಟಿಂಗ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಾಗಿ ಪರೀಕ್ಷೆಗಳನ್ನ ಮಾಡಬೇಕು, ಈ ಲಾಕ್ಡೌನ್ ಮುಗಿದ ನಂತರದಲ್ಲಿ ಮಕ್ಕಳ ಒಂದು ಶಿಕ್ಷಣ ಅವಧಿ ಕುರಿತಾಗಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಕುರಿತಾಗೂ ಕೂಡ ಒಂದು ಪ್ರಮುಖವಾದಂತಹ ಸಭೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ತಮ್ಮ ಪ್ರತಿವಾದ ಏನಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆಯನ್ನ ಮಾಡಲೇಬೇಕು ಅನ್ನೋ ಕುರಿತಾದಂತಹ ಒಂದು ಪ್ರತಿವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಹೇಗಂತ ಹೇಳಿದ್ರೆ ಈಗಾಗಲೇ PUC ಮತ್ತು SSLC ಪರೀಕ್ಷೆಗಳು ಒಂದು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಮುಖವಾದಂತಹ ಘಟ್ಟಗಳು ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಎರಡು ಎಕ್ಸಾಮ್ಗಳು ನಡೆಯದೇ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳ ಒಂದು ಶಿಕ್ಷಣದ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಈ ಲಾಕ್ಡೌನ್ ಮುಗಿದ ನಂತರ ಮಕ್ಕಳಿಗೆ ಎಕ್ಸಾಮ್ ಅನ್ನ ಒಂದು ಪ್ರೀಪ್ಲಾನ್ ಮಾಡಿಕೊಂಡು ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಂಡು ಸರಳೀಕೃತವಾಗಿ ಪರೀಕ್ಷೆಯನ್ನ ಮಾಡಬೇಕು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಪರೀಕ್ಷೆಯಿಂದ ಹಿಂದುಳಿದಿರ್ತಕ್ಕಂತಹ ಮಕ್ಕಳು ಏನಿದ್ದಾರೆ ಅಂದ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗಿದಂತಹ ಮಕ್ಕಳು ಏನಿದ್ದಾರೆ ಅವ್ರಿಗೂ ಕೂಡ ಪರೀಕ್ಷೆಯನ್ನ ಮಾಡುವುದಾಗೂ ಕೂಡ ಈಗಾಗಲೇ ಈ ಒಂದು ಮೀಟಿಂಗ್ ನಲ್ಲೂ ಕೂಡ ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇನ್ನು ಪರೀಕ್ಷೆಯನ್ನ ಯಾವಾಗ ಮಾಡ್ಬೇಕು, ಏನೆಲ್ಲ ಕ್ರಮಾವಳಿಗಳನ್ನ ತೆಗೆದುಕೊಳ್ಬೇಕು, ಮಕ್ಕಳು ಯಾವಾಗ ರೆಡಿ ಪ್ರಿಪೇರ್ ಆಗ್ಬೇಕು ಅನ್ನೋ ಕುರಿತಾಗೂ ಕೂಡ ಕೆಲವೇ ದಿನಗಳಲ್ಲೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕವಾಗಿ ಇದರ ಜೊತೆಗೆ ಇದರ ಕುರಿತಾಗಿ ಮಾಹಿತಿಯನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಸುರೇಶ್ ಕುಮಾರ್ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅದರಲ್ಲೂ ಸಹ SSLC ಹಾಗೂ PUC ಪರೀಕ್ಷೆಗಳೇನಿದೆ ಆ ಒಂದು ಪರೀಕ್ಷೆಯನ್ನ ಮಾಡೋದಕ್ಕೆ ಏನೆಲ್ಲ ಕ್ರಮಾವಳಿಗಳನ್ನ ಇದು ಶಾಲಾ ಆಡಳಿತ ಮಂಡಳಿ ಮತ್ತು ಕಾಲೇಜ್ ಆಡಳಿತ ಮಂಡಳಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಪ್ರೀಪ್ಲಾನ್ ಸುದ್ದಿಗೋಷ್ಠಿಯನ್ನ ಮಾಡೋದ್ರಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನ ಕೂಡ ಮಂಡನೆ ಮಾಡ್ತೀವಿ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು. ಇನ್ನು ಶಾಲೆಗಳನ್ನ ಆರಂಭ ಮಾಡೋದು ಕುರಿತಾಗೂ ಕೂಡ ಕೆಲವೊಂದು
ನಿರ್ಧಾರವನ್ನ ತೆಗೆದುಕೊಳ್ಳೋದಾಗೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಬಹುಶಃ ಇನ್ನು ಒಂದು ವಾರದಲ್ಲಿ ಅಂದ್ರೆ ಈಗಾಗಲೇ ಲಾಕ್ಡೌನ್ ಅವಧಿ ಏನಿದೆ, ಈ ಲಾಕ್ಡೌನ್ ಅವಧಿ ಮುಗಿದ ನಂತರದಷ್ಟೇ ನಂತರದಲ್ಲಿ ಈಗಾಗಲೇ ಸೆಕೆಂಡ್ ಪಿ ಯು ಸಿ ಹಾಗೂ SSLC ಪರೀಕ್ಷೆಗಳೇನಿದೆ ಆ ಪರೀಕ್ಷೆಯನ್ನ ಮಾಡಿದ್ರ ಮೂಲಕ ಮಾಡೋದಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು ಅನ್ನೋದಾಗೂ ಕೂಡ ಸ್ಪಷ್ಟವಾದಂತಹ ನಿರ್ಧಾರವನ್ನ ಸದ್ಯದಲ್ಲೇ ಪ್ರಕಟ ಮಾಡ್ತಾರೆ ಅಂತ ಅನ್ಸುತ್ತೆ. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪೂರ್ಣಿಮಾ.